ವೀಕ್ಷಕರೇ, ಹೇಗಿದ್ದ ಕೊಡಗು ಹೇಗಾಗಿದೆ ನೋಡಿ. ಒಂದು ಕಾಲದಲ್ಲಿ ಪ್ರಕೃತಿಯ ಸುಂದರ ತಾಣ ಕೊಡಗು. ಕೊಡಗಿಗೆ ಹಲವಾರು ಪ್ರವಾಸಿಗರು ತಮ್ಮ ಮನಃಶಾಂತಿಗಾಗಿ ಕೊಡಗಿಗೆ ಭೇಟಿ ನೀಡ್ತಾ ಇದ್ರು. ಆದರೆ ಇಂದು ಈ ಮಳೆಯ ರೌದ್ರ ಅವತಾರದಿಂದ ಕೊಡಗು ಹೇಗಾಗಿದೆ ನೋಡಿ. ನದಿ ತೊರೆಗಳೆಲ್ಲ ತುಂಬಿ ಹರಿತಾ ಇದೆ, ಜನಜೀವನ ಅಸ್ತವ್ಯಸ್ತವಾಗಿದೆ, ಗುಡ್ಡಗಳೆಲ್ಲ ಕುಸಿದು ಬೀಳುತ್ತಿದೆ, ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿದು ಹೋಗಿದೆ. ಕೊಡಗಿನ ಜನ, ಅದರಲ್ಲೂ ಮಡಿಕೇರಿ ತಾಲೂಕು ಹಾಗೂ ಸೋಮರಪೇಟೆ ತಾಲೂಕಿನ ಜನ ಬಹುಶಃ ಕಂಗಾಲಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಯಾಕೆ ಹೀಗಾಯಿತು? ನಾವು ನಮ್ಮನ್ನೇ ಕೇಳುವ ಪ್ರಶ್ನೆಯಾಗಿದೆ. ಕೊಡಗಿನಲ್ಲೇ ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು, ಕಳೆದ 10 ವರ್ಷಗಳಿಂದ ಕೊಡಗು ಪ್ರವಾಸಿಗರ ನೆಚ್ಚಿನ ಬೀಡಾಗಿ ಪರಿವರ್ತನೆಗೊಂಡಿತು. ಇದರ ಪರಿಣಾಮವಾಗಿ ಬಹುಶಃ ಇಲ್ಲಿಯ ಜನ ಕಾಫಿಗೆ ದರ ಕುಸಿತದಿಂದ ಹಾಗೂ ಒಳ್ಳೆ ಮೆಣಸಿನ ದರ ಕುಸಿತದಿಂದ ತಾವು ವಾಸಿಸುವ ತೋಟ ಪ್ರದೇಶಗಳಲ್ಲಿ ಹೋಮ್ಸ್ಟೇಗಳ ನಿರ್ಮಾಣ, ದೊಡ್ಡ ದೊಡ್ಡ ರಿಸಾರ್ಟ್ಗಳ ನಿರ್ಮಾಣ, ಹೀಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದಿಷ್ಟು ಬೇರೆಯ ಚಟುವಟಿಕೆಗಳನ್ನು ಆರಂಭಿಸಿದರು. ಆದರೆ ಕೆಲವರು ಬಹುಶಃ ದುಡ್ಡಿನ ಆಸೆಗಾಗಿ ಹೋಮ್ಸ್ಟೇಗಳಲ್ಲಿ ವ್ಯೂ ಕಾಣಬೇಕು, ಸುಂದರ ವ್ಯೂ ಬಂದವರಿಗೆ ಪ್ರದರ್ಶನ ಆಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಗುಡ್ಡಗಳನ್ನೆಲ್ಲ ಕಡಿದು ಸಮತೋಲನ ಮಾಡಿ ಅಲ್ಲಿ ಕಾಟೇಜಸ್ಗಳನ್ನು ನಿರ್ಮಾಣ ಮಾಡಿಕೊಂಡ್ರು. ಐಷಾರಾಮಿ ಕಂಪನಿಗಳು ಇಲ್ಲಿ ಬಂದು ರಿಸಾರ್ಟ್ಗಳನ್ನು ಸ್ಥಾಪನೆ ಮಾಡಿದ್ರು. ಇದರ ಪರಿಣಾಮವಾಗಿ ಬಹುಶಃ ಎಲ್ಲ ಬೆಟ್ಟ ಗುಡ್ಡಗಳು ಕೂಡ ಸಮತಟ್ಟಾಗ್ತಾ ಬರ್ತಾ ಇತ್ತು. ಮತ್ತೊಂದೆಡೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಕೆಲವರು ಬೆಟ್ಟ ಗುಡ್ಡಗಳಲ್ಲಿ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡ್ರು. ಈ ಎಲ್ಲ ಹಿನ್ನೆಲೆಯ ಒಳಗಡೆ ಬಹುಶಃ ಕೊಡಗಿನಲ್ಲೇ ಈ ಬೆಟ್ಟ ಗುಡ್ಡಗಳು ಎಲ್ಲವೂ ಕೂಡ ಸಮತಟ್ಟಾಗ್ತಾ ಬರ್ತಾ ಇದ್ದ ಹಾಗೆ ಕಾಡುಗಳ ನಾಶ ಆಯಿತು. ಮಳೆಗಾಲದಲ್ಲಿ ಬೀಳುವ ನೀರು ಸರಾಗವಾಗಿ ಹರಿಲಿಕ್ಕೆ ಬಹುಶಃ ತೋಡುಗಳು, ತೊರೆಗಳು, ನದಿಗಳಿಗೆ ಇವುಗಳಿಂದ ಅಡಚಣೆ ಉಂಟಾಯಿತು. ಇದರ ಪರಿಣಾಮವಾಗಿ ಅಲ್ಲಲ್ಲಿ ಕಟ್ಟೆಗಳನ್ನು ಕಟ್ತಾ ಬಹುಶಃ ತಮ್ಮನ ಮನೆ ಕಟ್ಟಲಿಕ್ಕೆ ಹಾಗೆ ರಿಸಾರ್ಟ್ ನಿರ್ಮಿಸಲಿಕ್ಕೆ ಎಲ್ಲವನ್ನ ನದಿಗಳನ್ನೆಲ್ಲ ತಡೆಯೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಗದ್ದೆಗಳಲ್ಲಿ ಪರಿವರ್ತನೆ ಮಾಡಿ ಮನೆದಳವಾಗಿ ಪರಿವರ್ತಿಸಿ ಹೌಸ್ ಸೈಟ್ ಆಗಿ ನಿರ್ಮಾಣ ಮಾಡಲಿಕ್ಕೆ ತೊಡಗಿದ್ರು. ಕೊಡಗಿನ ಬಹುತೇಕ ಪ್ರದೇಶಗಳು ಇವತ್ತು ಗದ್ದೆಗಳೆಲ್ಲ ಮಾಯವಾಗಿವೆ. ಗದ್ದೆಗಳೆಲ್ಲ ಮನೆ ಲೇಔಟ್ ಆಗಿ ನಿರ್ಮಾಣಗೊಂಡಿದೆ. ಎಲ್ಲರೂ ಕೂಡ ಏನಾದರೂ ಒಂದು ಐಷಾರಾಮಿ ಬದುಕನ್ನು ನಾವು ಕಾಣಬೇಕು, ನಾವು ಪ್ರಗತಿ ಆಗಬೇಕು ಅಂಥೇಳಿ ಕೊಡಗಿನಲ್ಲಿ ವಾಸಿಸುವ ಜನ ಮಾತ್ರ ಅಲ್ಲ, ಹೊರಗಿನಿಂದ ಬಂದವರು ಕೂಡ ಬಹುಶಃ ಬೇರೆ ಬೇರೆ ಪ್ರದೇಶದಿಂದ ಬಂದವರು ಇಲ್ಲಿ ಲೇಔಟನ್ನು ನಿರ್ಮಿಸಲಿಕ್ಕೆ ಆರಂಭಿಸಿದ್ರು, ರಿಸಾರ್ಟ್ಗಳನ್ನು ಆರಂಭಿಸ್ಲಿಕ್ಕೆ ಆರಂಭಿಸಿದ್ರು, ಹಾಗೆ ಇಲ್ಲಿ ಹೋಮ್ಸ್ಟೇಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡ್ರು. ಇದರ ಪರಿಣಾಮವಾಗಿ ಇವತ್ತು ಎಲ್ಲ ಪ್ರದೇಶಗಳು ಕೂಡ ನೀರು ಸರಾಗವಾಗಿ ಹರಿಲಿಕ್ಕಾಗದೆ ಈ ಒಂದು 1963 ಸುರಿದಂಥ ಮಳೆಯ ನಂತರ ಅತಿ ಹೆಚ್ಚು ಮಳೆ ಇದೀಗ ಸುರಿದಿದೆ. ನೀರು ಹರಿಲಿಕ್ಕೆ ಜಾಗವಿಲ್ಲದೆ ಬಹುಶಃ ಎಲ್ಲೆಂದರಲ್ಲಿ ಸ್ವಲ್ಪ ಹರಿಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನದಿಗಳು, ಕಾವೇರಿ ನದಿ ಉಕ್ಕಿ ಹರಿಲಿಕ್ಕೆ ಆರಂಭವಾಯಿತು. ಇದರೆಲ್ಲರ ಪರಿಣಾಮವಾಗಿ ಬೆಟ್ಟ ಗುಡ್ಡಗಳು ಜರಿಲಿಕ್ಕೆ ಶುರುವಾಯಿತು. ಇದರ ಪರಿಣಾಮವಾಗಿ ಇವತ್ತು ಹಲವಾರು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ, ತಮ್ಮ ಭೂಮಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗುತ್ತಿದ್ದಾರೆ. ಮತ್ತೊಂದೆಡೆ ಅರಣ್ಯ ಪ್ರದೇಶದ ಅಂಚಿನಲ್ಲಿ ಇರತಕ್ಕಂಥ ಜಾಗದಲ್ಲಿ, ಬಾಣವಾರ ಅಂತ ಜಾಗದಲ್ಲೂ ಕೂಡ ಇವತ್ತು ಗಣಿಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ. ಕೊಡಗಿನ ಬಹುತೇಕ ಭಾಗಗಳಲ್ಲಿ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಮರಳು ಗಣಿಗಾರಿಕೆ ನಡೀತಾ ಇದೆ. ಮತ್ತೊಂದೆಡೆ ಟಿಂಬರ್ ಮಾಫಿಯಾದಿಂದ ಮರಗಳ ಎಲ್ಲವೂ ಕೂಡ ನಾಶ ಆದ ಪರಿಣಾಮ ಇವತ್ತು ಬೆಟ್ಟಗಳೆಲ್ಲ ಜರಿಲಿಕ್ಕೆ ಆರಂಭವಾಗಿದೆ. ಮತ್ತೊಂದೆಡೆ ಸರ್ಕಾರವು ಕೂಡ ಇಲ್ಲದ ಯೋಜನೆಗಳನ್ನಿಲ್ಲಿ ತುರುಕಲಿಕ್ಕೆ ಪ್ರಾರಂಭ ಮಾಡಿತು. ಒಂದೆಡೆ ಹೈಟೆನ್ಷನ್ ವಿದ್ಯುತ್ ಮಾರ್ಗದಿಂದ ಸಾವಿರಾರು ಮರಗಳು ಧರೆಗೆ ಉರುಳಿದವು. ಮತ್ತೊಂದೆಡೆ ಇದೀಗ ರೈಲ್ವೆ ಮಾರ್ಗವನ್ನ ಇಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಮತ್ತಷ್ಟು ಮರಗಳು, ಬೆಟ್ಟ ಗುಡ್ಡಗಳು ಎಲ್ಲವೂ ಕೂಡ ನಾಶ ಆಗಲಿಕ್ಕೆ ಕಾರಣವಾಗಬಹುದು. ಇದೆಲ್ಲವನ್ನ
ತಡೆಯುವಂತ ಪರಿಸ್ಥಿತಿಗೆ ಆಗಬೇಕಾಗಿದೆ. ಕೊಡಗಿನ ಜನ ಮಾತ್ರ ಅಲ್ಲ, ಕೊಡಗನ್ನ ಪ್ರೀತಿಸುವ ಕನ್ನಡ ನಾಡಿನ ಪ್ರತಿ ಒಬ್ಬರು ಕೂಡ ಕರ್ತವ್ಯ. ಕೊಡಗನ್ನ ಉಳಿಸಿ ಬೆಳೆಸಿ ಎಂಬ ಸಂದೇಶದೊಂದಿಗೆ ಯಾವುದೇ ಯೋಜನೆಗಳನ್ನು, ಈ ಪ್ರಕೃತಿಗೆ ಮಾರಕವಾದ ಯೋಜನೆಗಳನ್ನ ಬರದ ಹಾಗೆ ತಡೆಗಟ್ಟಬೇಕಾಗಿದೆ. ಹಾಗೆ ಸರ್ಕಾರವು ಕೂಡ ಎಲ್ಲೆಂದರಲ್ಲಿ ಪರಿವರ್ತನೆ, ಭೂ ಪರಿವರ್ತನೆಯನ್ನು ನಿಲ್ಲಿಸಬೇಕಾಗ್ತದೆ. ಅರಣ್ಯ ಅಂಚಿನಲ್ಲಿ ಪ್ರದೇಶದಲ್ಲಿ ಬಹುಶಃ ಮನೆ ಕಟ್ಟಲಿಕ್ಕೂ ಕೂಡ ಅವಕಾಶ ನೀಡಬೇಕಾದ್ರೆ ಎಲ್ಲವನ್ನು ನೋಡಬೇಕಾಗ್ತದೆ. ಇವೆಲ್ಲವನ್ನ ಮಾಡಿದ್ರೆ ಮಾತ್ರ ಕೊಡಗು ಕೊಡಗಾಗಿ ಉಳಿತದೆ. ಬಹುಶಃ ಕೊಡಗಿನ ಬಗ್ಗೆ ಮರುಕ ಇರಲಿ. ನೀವು ನಾವು ಎಲ್ಲ ಜೊತೆ ಸೇರಿ ಕೊಡಗನ್ನ ಭವ್ಯವಾಗಿ ನಿರ್ಮಾಣ ಮಾಡಿ ಪರಿಸರವನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕೊಡಗಿನ ಬಗ್ಗೆ ಕರುಣೆಯಲ್ಲಿ ಭಗವಂತದಲ್ಲಿ ಪ್ರಾರ್ಥಿಸಿ ಕೊಡಗಿನ ಜನ ಉಳಿಲಿ ಬೆಳಿಲಿ ಅಂತ ಹೇಳಿ ನೀವು ಪ್ರಾರ್ಥನೆ